ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಗೋಲ್ಡನ್ ವಾಯ್ಸ್ನ ಹೆಮ್ಮೆಯ ವಿದ್ಯಾರ್ಥಿ, ಗೋಲ್ಡನ್ ವಾಯ್ಸ್ ಸ್ಟಾರ್ ಅಂತ ಕರಿತೀವಿ. ಅಂದರೆ ಯಾರ್ಯಾರು ನಮ್ಮಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಇದೇ ಕ್ಷೇತ್ರದಲ್ಲಿ ಒಂದಷ್ಟು ಅಚೀವ್ಮೆಂಟ್ ಮಾಡಿರ್ತಾರೋ ಆ ಥರದ ವಿದ್ಯಾರ್ಥಿಗಳನ್ನ ಹಾಲ್ ಆಫ್ ಫೇಮ್ ಅನ್ನೋ ಒಂದು ಹೆಸರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಸಂದರ್ಶನ ಮಾಡೋಣ. ಸೊ ದಟ್ ಇನ್ನೊಂದಷ್ಟು ಜನ ಮೋಟಿವೇಟ್ ಆಗ್ಬೋದು ಅದನ್ನ ನೋಡಿ ಆ ಒಂದು ಸಂದರ್ಶನವನ್ನ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಕರ್ಕೊಂಡು ಬಂದಿದ್ದೀನಿ ನಮ್ಮ ಮೊದಲ ಗೋಲ್ಡನ್ ವಾಯ್ಸ್ ಸ್ಟಾರ್ ಅನಿಕೇತ್ ಅವರು. ಇವರು ಸಾಕಷ್ಟು ಸಿನಿಮಾಗಳಿಗೆ ಡಬ್ ಮಾಡಿದ್ದಾರೆ, ಸಾಕಷ್ಟು ವೆಬ್ ಸೀರೀಸ್ ಡಬ್ ಮಾಡಿದ್ದಾರೆ, ಸಾಕಷ್ಟು ಏನು ಸೀರಿಯಲ್ಗಳಿಗೆ ಇತ್ತೀಚೆಗೆಲ್ಲ ಬರೀ ಡಬ್ಬಿಂಗ್ ಸೀರಿಯಲ್ ತುಂಬಾ ಬರ್ತಾ ಇದೆ ಅಲ್ವಾ, ಅದು ಮತ್ತೆ ಇನ್ಫೋಟೈನ್ಮೆಂಟ್ ಅಂತ ಏನು ಕರಿತೀವಿ, ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಇರ್ಬೋದು, ಡಿಸ್ಕವರಿ ಚಾನಲ್ ಇರ್ಬೋದು, ಆಡಿಯೋ ಬುಕ್ಸ್ ಈಗೆಲ್ಲ ತುಂಬಾನೇ ಟ್ರೆಂಡಿಂಗ್ ಆಗ್ತಾ ಇದೆ. ಆಡಿಯೋ ಬುಕ್ಸ್ ಕೇಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ ಸಾಕಷ್ಟು ಕಂಟೆಂಟ್ ರೈಟಿಂಗ್ ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಸೊ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಅವ್ರನ್ನ ಪರಿಚಯ ಮಾಡಿಸೋ ಒಂದು ಸೌಭಾಗ್ಯ ಇವತ್ತು ನಂದು. ಅನಿಕೇತ್ ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಅನಿಕೇತ್. ಸರ್ ನಮಸ್ತೆ. ಸೊ ಹೇಗಿದ್ದೀರಾ, ಹೇಗ್ ನಡೀತಾ ಇದೆ ನಿಮ್ಮ ಕೆಲಸಗಳು? ಸೂಪರ್ ಆಗಿ ಆಗ್ತಾ ಇದೆ ಸರ್, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಎಸ್ ಎಸ್ ಖುಷಿ ಆಗ್ತಾ ಬಹಳ. ಇದೆ. ಎಸ್ ಸೇಮ್ ಹಿಯರ್, ಸೇಮ್ ಹಿಯರ್. ಲಾಕ್ ಡೌನ್ ಅಲ್ಲೂ ಕೂಡ ಕೆಲಸಗಳು ಮಾಡ್ತಾ ಇದ್ದೀರಾ, ಹೋಮ್ ಸೆಟಪ್ ಮಾಡ್ಕೊಂಡಿದ್ದೀರಾ ಗೊತ್ತು. ಸೊ ಹೇಳಿ ನಮ್ಮ ವೀಕ್ಷಕರಿಗೂ ಹೇಳಿ ಅದ್ರ ಬಗ್ಗೆ. ಎಸ್ ಸರ್, ಇದು ಡಬ್ಬಿಂಗ್ ಅಂದ್ರೆ ನಾನು ಸ್ಟುಡಿಯೋಸ್ಗೆ ಹೋಗಿ ಮಾಡಬೇಕು ಅಂತ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡಿದಂತಹ ಕೆಲಸ ವಾಯ್ಸ್ ಓವರ್ಸ್ ಡಬ್ಬಿಂಗ್ ಅಂತ. ದುಡ್ಡೊಂದೇ ನಿಮಗೆ ಸಂತೋಷನ ಕೊಡಲ್ಲ, ನಾವು ಮಾಡೋ ಕೆಲಸ ಮುಖ್ಯವಾಗಿ ಸಂತೋಷನ ಕೊಡುತ್ತೆ, ನಿಮಗೂ ಅರ್ಥ ಆಗಿದೆ. ಸೊ ಹೇಗೆ ಅದ್ರ ಬಗ್ಗೆ ಮಾತಾಡೋದಾದ್ರೆ ಅರ್ನಿಂಗ್ಸ್ ಎಲ್ಲ ಹೇಗಿದೆ ಅನ್ಕೇತ್ ನಿಮಗೆ? ಅದೇ ಸರ್, ನೀವು ಹೇಳಿದಾಗೆ ಬ್ಯಾಂಕ್ ಜಾಬ್ ಅಂದ್ರೆ ಅದೊಂಥರ ಸೆಕ್ಯೂರ್ಡ್ ಜಾಬ್, ಇಂಥ ದಿನಕ್ಕೆ ಇಷ್ಟು ದುಡ್ಡು ಬರುತ್ತೆ ಅಂತ ಫಿಕ್ಸ್ ಆಗೋಗಿರುತ್ತೆ. ಸೊ ಐ ಕ್ಯಾನ್ ಈಸಿಲಿ ಪ್ಲಾನ್ ಮೈ ಫೈನಾನ್ಸಸ್, ಖರ್ಚು ವೆಚ್ಚಗಳನ್ನೆಲ್ಲ ಆರಾಮಾಗಿ ಪ್ಲಾನ್ ಮಾಡ್ಬೋದು. ಈ ಡಬ್ಬಿಂಗ್ ಅಥವಾ ಈ ತರ ಒಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಅಥವಾ ಕ್ರಿಯೇಟಿವ್ ಫೀಲ್ಡ್ ಅಂತ ಬಂದಾಗ ಇಂಥದ್ದೇ ದಿನ ಇಷ್ಟೇ ಬರುತ್ತೆ ಅಂತ ನಾವು ಹೇಳಿಕ್ ಆಗಲ್ಲ. ಒಂದು ಆ ಪಾಯಿಂಟ್ ನ ನಾವು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತಕ್ಕಂಗೆ ನಾವು ಪ್ಲಾನ್ ಮಾಡ್ಕೊಂಡ್ರೆ ನಮ್ಮ ಫೈನಾನ್ಸಸ್ ನ ಸೊ ಚೆನ್ನಾಗೇ ಇರ್ಬೋದು ಅಂತ ನನ್ನ ಭಾವನೆ. ನನ್ನ ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಪ್ಲಸ್ ನಿಮ್ಮ ಕತೆ ಕೇಳಿದಾಗ ಫಸ್ಟ್ ಇನ್ಸ್ಪಿರೇಷನ್ ನಿಮ್ಮ ಕಡೆಯಿಂದಾನೆ ಬಂತು. ಕಾಲೇಜ್ ಲೆಕ್ಚರರ್ ಆಗಿ ಆಮೇಲೆ ಬಿಟ್ಟು ಒಂದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಫ್ಯಾಷನ್ ಅಲ್ಲಿ ಫುಲ್ ಟೈಮ್ ತೊಡಗಿಸ್ಕೊಂಡು ಸೊ ಯು ಆರ್ ಡೂಯಿಂಗ್ ವೆಲ್, ಬೆಟರ್ ದೆನ್ ರಿಯರ್ ಪ್ರೊಫೆಷನಲ್ ಜಾಬ್ಸ್ ಅಂತ ಗೊತ್ತಾದಾಗ ಒಂದು ಇನ್ಸ್ಪಿರೇಷನ್ ಅಲ್ಲಿ ಸಿಕ್ತು. ಸೊ ಸೆಕೆಂಡ್, ಆಮೇಲೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಇನಿಷಿಯಲಿ ಹೌದು, ಬಿಕಾಸ್ ಕಷ್ಟ ಆಗಿದೆ ಎಲ್ಲಿ ಅಂತಂದ್ರೆ ಇಂಥ ದಿನ ಇಂಥ ಫಿಕ್ಸ್ಡ್ ಸ್ಯಾಲರಿ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಯಾವಾಗ ಬೇಕಿದ್ರು ದುಡ್ಡು ಬರ್ಬೋದು, ಅವಾಗ ನಾನು ಹೇಗೆ ಪ್ಲಾನ್ ಮಾಡ್ಕೋಬೇಕು ನನ್ನ ಲೈಫ್ ನ ಲೈಫ್ ಸ್ಟೈಲ್ ನ. ಸೊ ಇದು ಈ ಟ್ರಾನ್ಸಿಷನ್ ಅಲ್ಲಿ ಸ್ವಲ್ಪ ನನಗೆ ಟೈಮ್ ತಗೊಂಡು ಅದು ಗೊತ್ತಾದ್ಮೇಲೆ ಇವಾಗ ನಾನು ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡು ಇವಾಗ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೀನಿ ಅಂದ್ರೆ ನನ್ಗೆ ಅದು ಟೈಮ್ ಲೈನ್ ಹಾಕೋತೀನಿ ನಾನು. ಸೊ ಇದು ಈ ಟೈಮ್ ಮುಗಿಯುತ್ತೆ, ಮುಗಿದ್ಮೇಲೆ ಇಷ್ಟು ಕ್ಯೂಸಿ ತರ ಇದೆಲ್ಲ ಇರುತ್ತೆ. ಸೊ ಇದೆಲ್ಲ ಆದ್ಮೇಲೆ ನನ್ಗೆ ಈ ಟೈಮ್ ಅಲ್ಲಿ ಬರ್ಬೋದು, ಒಂದ್ ಅಂದಾಜು ಸಿಕ್ಬಿಡತ್ತೆ ಇವಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಸೊ ಅದನ್ನ ನೋಡ್ಕೊಂಡು ನನ್ನ ಫೈನಾನ್ಸಸ್ ನ ಪ್ಲಾನ್ ಮಾಡ್ಕೊಂತೀನಿ. ಓಕೆ, ಸೆಕೆಂಡ್ ಆಸ್ಪೆಕ್ಟ್ ಇನ್ನೊಂದೇನು ಅಂತಂದ್ರೆ ನಾನು ಪರ್ ಡೇ ಟಾರ್ಗೆಟ್ ಹಾಕೊಂಡು ವರ್ಕ್ ಮಾಡ್ತೀನಿ ಇವಾಗ. ಸೊ ಇವತ್ ನಾನು ಇವಾಗ 1 hour ಔಟ್ಪುಟ್ ಮೇಲೆ ನನ್ಗೆ ಇಷ್ಟು ಸಿಗುತ್ತೆ ಪೇಮೆಂಟ್ ರೆಮ್ಯುನರೇಷನ್ ಅಂತ ಇದ್ರೆ, 1 hour ಔಟ್ಪುಟ್ ಗೆ ನನ್ಗೆ 1,000 4,000 ಸಿಗುತ್ತೆ ಅಂತ ಅಂದ್ರೆ ನಾನು ಪರ್ ಡೇ 1 hour ಔಟ್ಪುಟ್ ಅಥವಾ 1.5 hour ಔಟ್ಪುಟ್ ನ ನಾನು ಇವತ್ತು ಕೊಡ್ಲೇಬೇಕು. ಸೊ ದಟ್ಸ್ ಮೈ ಟಾರ್ಗೆಟ್. ಸೊ ಅಷ್ಟು ಟಾರ್ಗೆಟ್ ಕೊಟ್ಮೇಲೆ ಅವತ್ ನಾನು ರಿಟೈರ್ ಆಗೋದು ವರ್ಕ್ ಇಂದ. ಸೊ ಆತರ ಫಿಕ್ಸ್ ಮಾಡ್ಕೊಂಡು ಇವಾಗ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ಐ ಆಮ್ ಡೂಯಿಂಗ್ ಬೆಟರ್ ದೆನ್ ಮೈ ಅರ್ಲಿಯರ್ ಜಾಬ್ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ನೀವ್ ಹೇಳ್ದಾಗೇನೆ ಇದು ಪ್ರೊಫೆಷನ್ ಅಂತ ಅನಿಸ್ತಾ ಇಲ್ಲ. ಇಷ್ಟವಾಗಿರೋ ಕೆಲಸ ಮಾಡ್ಕೊಂಡು ನನ್ಗೆ ಅದಕ್ಕೆ ದುಡ್ಡು ಸಿಗ್ತಾ ಇದೆ ಅಂತಂದ್ರೆ ಇಟ್ಸ್ ವಾಟ್ ಎಲ್ಸ್ ಐ ನೀಡ್. ಎಸ್ ಎಸ್ ವೆರಿ ಗುಡ್, ವೆರಿ ಗುಡ್ ಅನಿಕೇತ್. ಜೊತೆಗೆ ನೀವು ಕೆಲವೊಂದು ರೆಗ್ಯುಲರ್ ಸಬ್ಜೆಕ್ಟ್ ಗಳಿಗೂ ಡಬ್ ಮಾಡಿದ್ದೀರಾ, ಕೆಲವು ಮೈಥಾಲಾಜಿಕಲ್ ಲೈಕ್ ಸೀತಾರಾಮ ಇರ್ಬೋದು, ಬೇರೆ ಬೇರೆ ಆ ತರದ್ದು ಮೈಥಾಲಾಜಿಕಲ್ ಒಂದಷ್ಟು ಮಾಡಿದ್ದೀರಾ, ಎರಡಕ್ಕೂ ಏನ್ ಡಿಫ್ರೆನ್ಸ್ ಆಯ್ತು, ಮತ್ತೆ ನಮ್ಮ ಗೋಲ್ಡನ್ ವಾಯ್ಸ್ ವರ್ಕ್ಶಾಪ್ ಇಂದ ಏನ್ ಹೆಲ್ಪ್ ಆಯ್ತು ನಿಮಗೆ? ಸರ್, ಗೋಲ್ಡನ್ ವಾಯ್ಸ್ ವರ್ಕ್ಶಾಪ್ ಇಂದ ಫಸ್ಟ್ ಹೆಲ್ಪ್ ಆಗಿದ್ದು ಸ್ಪಷ್ಟತೆ ಬಗ್ಗೆ. ಸೊ ನೀವು ಅಲ್ಲಿ ಕೆಲವು ಎಕ್ಸಸೈಸಸ್ ಮಾಡಿಸ್ತೀರಾ, 10 twisters ಎಲ್ಲ ಹೇಳ್ಕೊಡ್ತೀರಾ ಅಲ್ಲಿ, ಅದು ನನ್ನ ಸ್ಪಷ್ಟತೆ ನಾಲ್ಗೆ ಉಚ್ಚಾರಣೆ ಬಗ್ಗೆ ಒಂದು ಹೆಲ್ಪ್ ಆಯ್ತು. ಅಂಡ್ ನಂದು ಕನ್ನಡ ಮುಂಚೆಯಿಂದ ಚೆನ್ನಾಗಿದ್ದರಿಂದ ಸೊ ಇವೆರಡೂ ಸೇರ್ಕೊಂಡು ನನಗೆ ಮೈಥಾಲಜಿಕಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಆಲ್ಸೋ ಅಲ್ಲಿ ಇನ್ನೊಂದೇನಾಯ್ತು, ನೀವು ಧ್ವನಿ ಏರಿಳಿತಗಳ ಬಗ್ಗೆ ಎಕ್ಸಸೈಸಸ್ ಹೇಳ್ತೀರಾ, ಮತ್ತೆ ಧ್ವನಿನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತೀರಾ. ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ ಅಲ್ಲಿ ಆದಷ್ಟು ಸ್ವಲ್ಪ ಥ್ರೋ ಇರ್ಬೇಕಾಗುತ್ತೆ ವಾಯ್ಸ್ ಅಲ್ಲಿ. ಅಲ್ಲಿ ತುಂಬಾ ಪಿಸು ಮಾತಲ್ಲಿ ಮಾತಾಡೋಂತ ಕ್ಯಾರೆಕ್ಟರ್ಸ್ ಜಾಸ್ತಿ ಇರಲ್ಲ. ನಾನ್ ಮಾಡಿದ ರೇಂಜ್ ಕ್ಲಾರಿಟಿ ಎರಡೂ ಕೊಡ್ಬೇಕಾಗುತ್ತೆ. ಸೊ ಆ ಎಕ್ಸಸೈಸ್ ಗಳು ನನಗೆ ಅಲ್ಲಿ ಹೆಲ್ಪ್ ಆಯ್ತು. ಅಂಡ್ ಸ್ಪಷ್ಟತೆ ತುಂಬಾನೇ ಮುಖ್ಯ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ ಅಲ್ಲಿ. ಅಂಡ್
ಅಲ್ಲಿ ಒಂದು ಚಾಲೆಂಜಿಂಗ್ ಏನಾಗಿತ್ತು ಅಂತಂದ್ರೆ, ತುಂಬಾ ಬುಕ್ಕಿಶ್ ಆಗಿ ಮಾತಾಡಿದ್ರೆ ಜನಕ್ಕೆ ರೀಚ್ ಆಗಲ್ಲ, ನಾಟಕೀಯತೆ ಅಂತ ಅನ್ಸುತ್ತೆ, ಮತ್ತೆ ತುಂಬಾ ಕಲೋಕಿಯಲ್ ಲ್ಯಾಂಗ್ವೇಜ್ ಆಗು ಮಾತಾಡಕ್ಕಾಗಲ್ಲ, ಅದು ಮೈಥಾಲಜಿಕಲ್ ಅನ್ಸಲ್ಲ ಅವಾಗ. ಎರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಅಂತ ಇಟ್ಕೊಂಡು ಮಾತಾಡೋದು ಇಟ್ಸ್ ಅ ಚಾಲೆಂಜ್ ಮೈಥಾಲಜಿಗೆ. ನನಗೆ ನನಗೆ ಡಬ್ಬಿಂಗ್ ಡೈರೆಕ್ಟರ್ಸ್ ಸೌಂಡ್ ಇಂಜಿನಿಯರ್ಸ್ ತುಂಬಾ ಹೆಲ್ಪ್ ಮಾಡೋದು. ಎಸ್, ಆಮೇಲೆ ವೆಬ್ ಸೀರೀಸ್ ಗಳು ಸಾಕಷ್ಟು ವರ್ಕ್ ಮಾಡಿದೀರ ನನಗೂ ಗೊತ್ತು, ಬಟ್ ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗ್ಲಿ ಅಂತ. ಇನ್ನು ವೆಬ್ ಸೀರೀಸ್ ಗೆ ಸೆನ್ಸಾರ್ ಅನ್ನೋದು ಇಲ್ಲ ಇಂಡಿಯಾದಲ್ಲಿ, ಸೊ ಹಾಗಾಗಿ ಅದಕ್ಕೆ ಬೇರೆ ತರದ ಒಂದು ಮೈಂಡ್ ಸೆಟ್ ಇರ್ಬೇಕಾಗತ್ತೆ. ನಾನು ಯಾಕಂದ್ರೆ ಕೆಲವರು ನೋಡಿದಾಗ ಲೇಡೀಸ್ ಎಸ್ಪೆಷಲಿ ಕೆಲವೊಂದು ಕ್ಯಾರೆಕ್ಟರ್ ಡಬ್ ಮಾಡಲ್ಲ ಸರ್ ಅಂತ ನಮ್ಮ ಗೋಲ್ಡನ್ ವಾಯ್ಸ್ ಸ್ಟೂಡೆಂಟ್ ಹೇಳಿದ್ರು. ಅಂದ್ರೆ ಅದೊಂದು ಆಕ್ಟಿಂಗ್ ತರ ಮಾಡ್ಬೇಕಾಗತ್ತೆ, ಕೆಲವೊಂದು ವಲ್ಗರ್ ಲ್ಯಾಂಗ್ವೇಜ್ ಇರುತ್ತೆ ಹಾಗೆ ಹೇಳಬೇಕಾಗುತ್ತೆ ಅದನ್ನೆಲ್ಲ ಮುಂದಾದ್ರೂ ಇಟ್ಕೊಳ್ಳದೆ. ಸೊ ಆ ತರದ ಏನಾದ್ರು ಪ್ರಸಂಗ ನಿಮಗ್ ಬಂತ ನೀವು ಮಾಡಿರೋ ಇದ್ರಲ್ಲಿ, ಮತ್ತೇನಾದ್ರು ಕಷ್ಟ ಅಂತ ಅನ್ನಿಸ್ತಾ, ಯಾಕಂದ್ರೆ ರಾ ಇರುತ್ತೆ ಕೆಲವೊಂದು ಡೈಲಾಗ್ಸ್ ಎಲ್ಲ, ಆ ತರದ ಏನಾದ್ರೂ ಇದ್ರ ಅನುಭವ ಶೇರ್ ಮಾಡ್ಕೊಳ್ಳಿ. ಸರ್, ಅದು ಫಸ್ಟ್ ವೆಬ್ ಸೀರೀಸ್ ಅಲ್ಲೇ ಆ ಸಿಚುಯೇಷನ್ ಫೇಸ್ ಮಾಡಬೇಕಾಯ್ತು ನನಗೆ, ಹಾಸ್ಟೇಜಸ್ ಅಂತ ಮಾಡಿದಾಗ. ಅದು ಕಂಪ್ಲೀಟ್ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಪ್ಲಸ್ ಆಕ್ಷನ್ ಓರಿಯೆಂಟೆಡ್ ವೆಬ್ ಸೀರೀಸ್ ಆಗಿದ್ರಿಂದ ಅಲ್ಲಿ ಕಿಡ್ನಾಪಿಂಗ್ಸ್ ಬರೋದು, ಪೊಲೀಸ್ ಕ್ಯಾರೆಕ್ಟರ್ಸ್ ಬರೋದು, ಮಿಲಿಟರಿ ಕ್ಯಾರೆಕ್ಟರ್ಸ್ ಬರೋದು, ಇದೆಲ್ಲ ಇತ್ತು. ಅಲ್ಲಿ ಮಾಡಿದಾಗ ಕೆಲವು ಕ್ರೌಡ್ ಜನರಲ್ ಸೀನ್ಸ್ ಅಲ್ಲೇನೆ ಕೆಲವು ಆತರ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಾಗಿ ಬಂತು, ಸ್ವಲ್ಪ ಹೆಸಿಟೇಷನ್ ಇತ್ತು ಇನಿಷಿಯಲಿ. ಆದ್ರೆ ಆಮೇಲೆ ಆ ಟೈಮಲ್ಲಿ ನಾನು ಶಿಲ್ಪಾ ಅವರು ಶಿಲ್ಪಾ ಮೇಡಮ್ ಡಬ್ ಮಾಡ್ತಿದ್ದ ನೋಡಿದೆ. ಆಸ್ ಅ ಕ್ಯಾರೆಕ್ಟರ್ ಆಗಿ ಅವರು ಒಬ್ಬ ಲೇಡಿ ಆಗಿದ್ರು ಕೂಡ ಕ್ಯಾರೆಕ್ಟರ್ ನ ಕ್ಯಾರೆಕ್ಟರ್ ತರ ತಗೊಂಡು ಹೇಗೆ ಡಬ್ ಮಾಡಿದ್ರು, ಬೇರೆ ಯಾವ್ದೇ ಪರ್ಸ್ಪೆಕ್ಟಿವ್ಸ್ ತರದೇ ಅಲ್ಲಿ, ಅವ್ರು ಪ್ರೊಫೆಷನಲ್ ಆಗಿ ಅದನ್ನ ಹೇಗೆ ಮಾಡಿದ್ರು ಅಂತ ನೋಡ್ಕೊಂಡ ಮೇಲೆ, ಆಸ್ ಅ ಪ್ರೊಫೆಷನಲ್ ಆರ್ಟಿಸ್ಟ್ ಇಟ್ ಈಸ್ ಕಾಮನ್ ಯು ಹ್ಯಾವ್ ಟು ಡೂ ದಟ್. ಐ ಆಮ್ ಡಬ್ಬಿಂಗ್ ಎ ಕ್ಯಾರೆಕ್ಟರ್ ಅಷ್ಟೇ, ಇಟ್ ಇಸ್ ನಾಟ್ ದಟ್ ನಾನು ಅಲ್ಲಿ ಒಂದ್ಸತಿ ಮಾತಾಡ್ತಿದ್ದಂಗೆ ನಾನೇ ಅದಾಗ್ಬಿಡ್ತೀನಿ ಅಂತ. ಅವ್ರು ನೋಡ್ತಾ ಕಲಿತ ನಾನು ಅದಕ್ಕೆ ಅಡ್ಜಸ್ಟ್. ಎಸ್, ನೈಸ್. ಮತ್ತೆ ಈ ಆಡಿಯೋ ಬುಕ್ ಗೆ ನಿಮ್ಗೆ ಅವಕಾಶ ಹೇಗ್ ಬಂತು? ಗಿರಿಮನೆ ಶ್ಯಾಮರಾಯರು ಒಳ್ಳೆ ಲೇಖಕರು ಅವರು, ಸೊ ಅವರು ನನಗೆ ಹೇಳಿದ್ರಿ ನೀವು ರೀಚ್ ಆಗಿದೆ ಸರ್ ಅವ್ರು ಮಾಡಿದಂತಹ ಒಂದು ಲೇಖನ, ಅಂದ್ರೆ ನೀವು ಗೋಲ್ಡನ್ ವಾಯ್ಸ್ ಅನ್ನ ಕೊಡೋ ಟಾಸ್ಕ್ ಗಳಲ್ಲಿ ಅಭ್ಯಾಸಕ್ಕೆ ಅಂತ ತಗೊಂಡ್ರಿ, ಅದೊಂದು ಟಾಪಿಕ್ ತಗೊಂಡು ಅದನ್ನ ಮಾಡಿದ್ರಿ, ಅದು ಹೇಗೋ ಅವ್ರಿಗೆ ರೀಚ್ ಆಗಿ ಅವರಿಂದ ಅಪ್ರಿಸಿಯೇಷನ್ ಬಂದು ಅವ್ರದ್ದು ಎಂಟೈರ್ ಬುಕ್ ನೇ ಒಂದು ನೀವು ಆಡಿಯೋ ಬುಕ್ ಮಾಡುವಂತ ಒಂದು ಸೌಭಾಗ್ಯ ಅವಕಾಶ ನಿಮ್ಗೆ ಬಂತು, ಅದು ಹೇಗಾಯ್ತು ನಿಮ್ಮ ಅದ ಅನುಭವನ ಶೇರ್ ಮಾಡಿ ಅಂತ. ಅದೇ ಸರ್, ಇದು ವೀಕ್ಲಿ ವಿಐಪಿ ಮೀಟ್ ಅಪ್ ಅಂತ ವಾರಕ್ಕೊಂದ್ಸತಿ ನಾವು ಮೀಟ್ ಮಾಡ್ತಿದ್ದಾಗ ಒಂದ್ರಲ್ಲಿ ಒಂದ್ ಮಂತ್ ನಾವು ಪಾಡ್ಕಾಸ್ಟ್ ಬಗ್ಗೆ ಗೈಡ್ ಮಾಡಿದ್ರು, ಪಾಡ್ಕಾಸ್ಟ್ ಅಂದ್ರೆ ಏನು, ಅದನ್ನ ಹೇಗ್ ಮಾಡ್ಬೇಕು ಅಂತೆಲ್ಲ. ಸೊ ಆ ಅಸೈನ್ಮೆಂಟ್, ಆ ವೀಕ್ ಅಸೈನ್ಮೆಂಟ್ ಈ ಒಂದು ನಿಮಗೂ ಜ್ಞಾಪಕ ಇದೆ, ಸುಮಾರು ವಾರಗಳಿಂದ ನಮ್ಮ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದೆ, ಮಾಡಕ್ ಆಗ್ದಲೇ, ಬಿಕಾಸ್ ಕಂಟೆಂಟ್ ನಾನು ಏನ್ ಬರೀಲಿ ಏನ್ ಬರೀಲಿ ಅಂತ ಕಂಟೆಂಟ್ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಗಮನ ಕೊಟ್ಟೆ. ಈ ತರ ಇರ್ಬೇಕಾದ್ರೆ ಆ ಒಂದು ಪುಸ್ತಕ ಸಿಕ್ತು, ಅದು ಮಲೆನಾಡಿನ ರೋಚಕ ಕಥೆಗಳು ಅಂತ, ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದ ಪುಸ್ತಕ, ಅದು ನಂತರ ಇರಲಿಲ್ಲ. ಸೊ ಅದನ್ನು ಓದಿದಾಗ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ನಾನು ಕುವೆಂಪು ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಆದ್ಮೇಲೆ ಮಲೆನಾಡಿನ ಬಗ್ಗೆ ಇಷ್ಟು ಒಂಥರ ಆಪ್ಟ್ ಆಗ ಆಪ್ತ ರೀತಿಯಲ್ಲಿ ಬರೆದಂತಹ ಲೇಖಕರು ಇವರು ಅಂತ ಗೊತ್ತಾಯ್ತು ಆ ಪುಸ್ತಕ ಓದಿದಾಗ. ಸೊ ಆ ಪುಸ್ತಕದ ಮೇಲೆ ಒಂದು ಪರಿಚಯ ಸರಣಿ ತರ ಮಾಡೋಣ ಅಂತ ಆ ಪುಸ್ತಕನ ಇಂಟ್ರೊಡ್ಯೂಸ್ ಮಾಡತ್ತಾರ, ಯಾಕೆ ಆ ಪುಸ್ತಕ ಓದ್ಬೇಕು ಏನಿದೆ. ಸೊ ಅದ್ರ ಮೇಲೆ ಒಂದು ಪಾಡ್ಕಾಸ್ಟ್ ನ ಮಾಡಿದೆ, ಪಾಡ್ಕಾಸ್ಟ್ ಮಾಡಿ ನಮ್ಮ ಆಂಕರ್ FM ಚಾನಲ್ ಅಲ್ಲೇ ಪಬ್ಲಿಷ್ ಮಾಡಿದ್ದು. ಸೊ ಅಲ್ಲಿಂದ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅದು ಪಬ್ಲಿಷ್ ಆಯ್ತು. ಅದು ಹೇಗೆ ರೀಚ್ ಆಯ್ತು ಏನು ಅಂತ ಗೊತ್ತಿಲ್ಲ. ಗಿರಿಮನೆ ಶ್ಯಾಮರಾವ್ ಸರ್ಗೆ ಅದು ತಲುಪಿದೆ, ಪಾಡ್ಕಾಸ್ಟ್ ತಲುಪಿ ಅವರು ಮೈಲ್ಯಾಂಗ್ ಬುಕ್ಸ್ ಅಂತ ಆಪ್ ಇದೆ, ಸೊ ಆ ಆಪ್ ನ ಒಬ್ರು ಕೋಫೌಂಡರ್ ಆಗಿರ್ತಕ್ಕಂಥ ವಸಂತ ಶೆಟ್ಟಿ, ಸೊ ಅವ್ರ ಮೂಲಕ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಪಾಡ್ಕಾಸ್ಟ್ ಆಂಕರ್ FM ಚಾನಲ್ ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ರು. ವಾಯ್ಸ್ ಮೆಸೇಜ್ ಕಳಿಸಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ರು ನನಗೆ ವಾಯ್ಸ್ ಮೆಸೇಜ್ ಅಲ್ಲಿ ವಸಂತ ಶೆಟ್ಟಿ. ಸೊ ಅವ್ರ ಹತ್ರ ಮಾತಾಡದ್ಮೇಲೆ ಅವ್ರು ಹೀಗೆ ಹೇಳಿದ್ರು, ಗಿರಿಮನೆ ಸರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ನಿಮ್ಮ ಫೋನ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಂತ ಹೇಳಿ ಆ ಮೂಲಕ ಗಿರಿಮನೆ ಸರ್ ಪರಿಚಯ ಆಗಿ ಅವ್ರು ತುಂಬಾನೇ ಖುಷಿ ಪಟ್ರು, ನನ್ನ ಪುಸ್ತಕನ ಈ ತರ ನೋಡಿ ಈ ಡೈಮೆನ್ಷನ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಅಂತ. ಅದಾದ್ಮೇಲೆ ಅವರೇ ವೇದ ಮಂತ್ರಗಳ ಅದ್ಭುತ ರಹಸ್ಯ ಅಂತ ಅವ್ರ ಒಂದು ಪುಸ್ತಕ ಇತ್ತು, 5 ಪುಸ್ತಕಗಳ ಒಂದು ಸರಣಿ ಅದು. ಸೊ ಅದಕ್ಕೆ ನೀವು ಧ್ವನಿನ ಕೊಡ್ಲಿಕ್ಕೆ ಆಗತ್ತ, ಅದನ್ನ ಆಡಿಯೋ ಬುಕ್ ಕನ್ವರ್ಟ್ ಮಾಡ್ತಾ ಇದೀವಿ, ಧ್ವನಿ ಇಷ್ಟ ಆಯ್ತು ನಮ್ಗೆ, ನೀವೇ ಮಾಡ್ಬೇಕಾಗ ಮಾಡ್ತೀರಾ ಅದನ್ನ ಅಂದ್ರು. ಸರಿ, ನಾನು ಖುಷಿಯಿಂದ ಒಪ್ಕೊಂಡೆ, ನನ್ನ ನೆಚ್ಚಿನ ಲೇಖಕರ ಒಂದು ಪುಸ್ತಕ ಸಿಗ್ತಾ ಇದೆ ನಮ್ಗೆ ಅಂತ. ಅದನ್ನ ಮಾಡಿದೆ, ಹಂಗೆ ಅವ್ರ ಮನೆಗೆ ಹೋಗಿ ಮೀಟ್ ಮಾಡೋಂತ ಅವಕಾಶ ಸಿಕ್ತು, ತುಂಬಾ ಖುಷಿ ಆಯ್ತು ಅದ್ರಿಂದ. ಎಸ್ ಎಸ್. ಮತ್ತೆ ಈಗ ಲಾಕ್ ಡೌನ್ ಇದೆ, ಈಗ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆಯಾ, ಯಾವ್ದಾವ್ದು ಪ್ರಾಜೆಕ್ಟ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳ್ಬೋದಾ? ಸರ್, ಅದೇ ಒಂದು ಆಡಿಯೋ ಬುಕ್ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ ಪ್ರಾಜೆಕ್ಟ್ ನಂದು, ಯಾಕೆಂದ್ರೆ ಪುಸ್ತಕ ಓದೋದು ನನ್ನ ನೆಚ್ಚಿನ ಹವ್ಯಾಸಗಳಲ್ಲಿ ಒಂದು, ಹಾಗಾಗಿ ರೆಮ್ಯುನರೇಷನ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ದೇ ಆ ಒಂದು ಪ್ರಾಜೆಕ್ಟ್ ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ.
ಓಕೆ ಅದ್ರ ಜೊತೆಗೆ ಯೂಟ್ಯೂಬ್ ಅಲ್ಲಿ ಕಾರ್ಟೂನ್ ವಿಡಿಯೋಸ್ ಗಳಿಗೆ ಸರಿ ಮನೆಯಲ್ಲೇ ಡಬ್ ಮಾಡಿ ಕಳಿಸ್ತೀನಿ ನಾನು ವೆರಿ ಗುಡ್ ಫೈಲ್ನ ಕಳಿಸ್ತೀನಿ. ಇನ್ನು ಇ ಲರ್ನಿಂಗ್ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೀನಿ, ಸೊ ಅದ್ರ ಜೊತೆಗೆ ಕಮರ್ಷಿಯಲ್ಸ್ ಕೂಡ ಒಂದಷ್ಟು ಅವಾಗವಾಗ ಬರ್ತಾ ಇರುತ್ತೆ, ಅದ್ರಿಂದ ನಡೀತಾ ಇದೆ ಸರ್. ವೆರಿ ಸ್ಟುಡಿಯೋಸ್ ಗುಡ್ ಇಲ್ದಲೇ ಇರೋದ್ರಿಂದ ಇವಾಗ ಸ್ವಲ್ಪ ಮನೆಯಿಂದನೇ ಫುಲ್ ಟೈಮ್ ವರ್ಕ್ ಮಾಡ್ತಾ ಅಲ್ಲಿ ಹೋಮ್ ಸೆಟಪ್ ಮಾಡ್ಕೊಂಡಿರೋದ್ರಿಂದ ಲಾಕ್ ಡೌನ್ ಅಲ್ಲೂ ಕೂಡ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ. ಹೋಮ್ ಸೆಟಪ್ ನನಗೆ ಲಾಸ್ಟ್ ಇಯರ್ ಇಂದನೂ ನನ್ನ ಕೈ ಹಿಡಿದಿದೆ ಸರ್. ಯಾವಾಗ ಸ್ಟುಡಿಯೋಗಳು ಇನಿಷಿಯಲ್ ಡೇಸ್ ಅಲ್ಲಿ ಸ್ಟುಡಿಯೋಗಳು ನಾನು ಇನ್ನು ಅವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ, ತುಂಬಾ ಪರಿಚಯ ಇರಲಿಲ್ಲ ಅವಾಗೆಲ್ಲ, ಕಾಂಟ್ಯಾಕ್ಟ್ ಗಳು ಗೊತ್ತಿರಲಿಲ್ಲ, ನಾನು ಇನ್ನು ವಾಯ್ಸ್ ಕಲ್ಚರ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬೇಕಿತ್ತು. ಆ ಟೈಮ್ ಅಲ್ಲಿ ನನಗೆ ಹೋಮ್ ಸೆಟಪ್ ಆಡಿಯೋ ಬುಕ್ಸ್ ನನಗೆ ಸಪೋರ್ಟ್ ಮಾಡಿತ್ತು. ಎಸ್ ಎಸ್ ಸೂಪರ್ ಸೂಪರ್ ಅನಿಕೇತ್, ಬಹಳ ಖುಷಿಯಾಗುತ್ತೆ ನಿಮ್ಮ ಒಂದು ಏಳಿಗೆನ ನೋಡ್ತಾ ಇದ್ರೆ. ನಮ್ಮ ಉದ್ದೇಶ ಒಂಥರ ಸಾರ್ಥಕ ಅನ್ನೋ ಒಂದು ಫೀಲ್ ನನಗೆ ಬರ್ತಾ ಇದೆ. ಸೊ ಈಗ ಹೊಸದಾಗಿ ಈ ಕ್ಷೇತ್ರಕ್ಕೆ ಕಾಲಿಡಬೇಕು ಅನ್ನೋರಿಗೆ ಏನಾದರೂ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಒಂದು ಓಪನ್ ಮೈಂಡ್ ಇಟ್ಕೊಳ್ಳಿ, ಆಪರ್ಚುನಿಟೀಸ್ ಯಾವ ರೀತಿ ಯಾವ ಕಡೆಯಿಂದ ಯಾರ ಮೂಲಕ ಬರ್ಬೋದು ಗೊತ್ತಿಲ್ಲ, ಹೇಳಬೇಕಾಗಲ್ಲ. ಆ ತರ ಬಂದ ನನಗೆ ಬಂದಂತಹ ಒಂದು ಆಪರ್ಚುನಿಟಿಯಿಂದ ನಾನು ಇಷ್ಟು ಈ ಜರ್ನಿನ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದೇ ರೀತಿ ಎಕ್ಸ್ಪ್ಲೋರ್ ಮಾಡಿ, ಯಾವುದೇ ಆಪರ್ಚುನಿಟಿ ಚಿಕ್ಕದೂ ಅಲ್ಲ, ಯಾವುದೇ ದೊಡ್ಡದು ಅಲ್ಲ, ಅಂಡ್ ಆಪರ್ಚುನಿಟಿ ಇಸ್ ಅನ್ ಆಪರ್ಚುನಿಟಿ ಅಷ್ಟೇ, ಅದಕ್ಕೆ ದೊಡ್ಡದು ಚಿಕ್ಕದು ಅಂತ ಭೇದ ಭಾವ ಇರೋದಿಲ್ಲ. ಸೊ ಎಕ್ಸ್ಪ್ಲೋರ್ ಮಾಡಿ ಯಾವ ಆಪರ್ಚುನಿಟಿಯಿಂದ ನಮ್ಗೆ ಯಾವ ರೀತಿ ಅವಕಾಶ ಸಿಗುತ್ತೆ ಮುಂದೆ ಅಂತ ಹೇಳಲಿಕ್ಕಾಗಲ್ಲ. ಆಪರ್ಚುನಿಟಿನ ಸಿಕ್ಕಿದ ತಕ್ಷಣ ಗ್ರ್ಯಾಬ್ ಮಾಡ್ಕೊಳ್ಬೇಕು ನೋಡಿ, ಫಸ್ಟ್ ಎಕ್ಸ್ಪ್ಲೋರ್ ಮಾಡಿ ಅದು ಯಾವ ರೀತಿ ಆಪರ್ಚುನಿಟಿ ನನ್ಗೆ ಆಗುತ್ತಾ ಇಲ್ವಾ, ಅಟ್ಲೀಸ್ಟ್ ಅದ್ರ ಕಡೆ ನೀವು ತಿಳ್ಕೊಂಡಾಗ ನೀವು ನೆಕ್ಸ್ಟ್ ಯಾವ ತರ ಇಂಡಸ್ಟ್ರಿ ಇದೆ, ಯಾವ ತರ ಪ್ರಾಜೆಕ್ಟ್ಸ್ ಬರುತ್ತೆ, ರೆಮ್ಯುನರೇಷನ್ ಯಾವ ತರ ಕೇಳ್ಬೋದು, ಇದನ್ನ ಫುಲ್ ಟೈಮ್ ಆಗಿ ತಗೋಬೋದಾ ಇಲ್ವಾ ಅಂತ ನಿಮ್ಗೆ ಒಂದು ಓವರ್ ವ್ಯೂ ಸಿಗುತ್ತೆ. ಸೊ ಅದಾದ್ಮೇಲೆ ಸಮಯದ ಬಗ್ಗೆ ತುಂಬಾ ಗಮನ ಕೊಡಿ, ಬಿಕಾಸ್ ಸಮಯ ಒಂದ್ಸತಿ ಹೋಗಿದ ಸಮಯ ಮತ್ತೆ ಸಿಗಲ್ಲ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಎಲ್ಲರ ಸಮಯನೂ ಕೂಡ ಮುಖ್ಯ, ನಮ್ದೊಬ್ರದೇ ಅಂತಲ್ಲ. ಸೊ ಹಾಗಾಗಿ ಪ್ರಾಜೆಕ್ಟ್ ಸಿಕ್ತು, ಆಡಿಷನ್ಸ್ ಅಥವಾ ಡಬ್ಬಿಂಗ್ ವರ್ಕ್ ಅಂತ ನಿಮ್ಗೆ ಹೋಗ್ಬೇಕಾದ್ರೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿರಿ. ನಿಮಗೆ ಸಿಕ್ಕಂತ ಸಮಯ, ನಿಮ್ಗೆ ಕೊಟ್ಟಂತ ಸಮಯನ ಚೆನ್ನಾಗಿ ಉಪಯೋಗಿಸ್ಕೊಂಡು ಅಷ್ಟರಲ್ಲಿ ನಮ್ಮ ವರ್ಕ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಇದೆರಡು ಮುಖ್ಯವಾದ ವಿಷಯ ಅಂತ ಅನ್ಸ್ತಿದೆ. ಎಸ್ ಎಸ್ ಬಹಳನೇ ಖುಷಿ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅನಿಕೇತ್ ಅವರ ಮನದಾಳದ ಮಾತುಗಳು ಇದಾಗಿತ್ತು. ಸೊ ಅನಿಕೇತ್, ಇನ್ನಷ್ಟು ಹೆಚ್ಚು ಯಶಸ್ಸು ನಿಮ್ಗೆ ಸಿಗ್ಲಿ, ನೀವು ಕಾಲಿಡೋ ಎಲ್ಲಾ ಕ್ಷೇತ್ರದಲ್ಲೂ ನಿಮ್ಗೆ ಆ ಒಂದು ಆಶೀರ್ವಾದ, ದೇವರಾಶೀರ್ವಾದ ಇದ್ದು ಎಲ್ಲದರಲ್ಲೂ ಅಭೂತಪೂರ್ವ ಯಶಸ್ಸನ್ನ ಕಾಣಿ ನೀವು ಅಂತ ಹಾರೈಸ್ತೀನಿ ನಾನು. ಜೊತೆಗೆ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿನ ಮತ್ತೆ ಶುರು ಮಾಡ್ತಾರಂತೆ, ಅವೆಲ್ಲವೂ ಸಿಗ್ಲಿ ನಮ್ಮ ಗೋಲ್ಡನ್ ವಾಯ್ಸ್ ನ ಎಲ್ಲ ಸ್ಟೂಡೆಂಟ್ಸ್ಗೆ, ಅಷ್ಟೇ ಅಲ್ಲ ಧ್ವನಿಗೆ ಯಾರ್ಯಾರು ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೋ ಎಲ್ರಿಗೂ ಸಿಗ್ಲಿ ಅಂತ ಈ ಮೂಲಕ ಹಾರೈಸ್ತೀನಿ ನಾನು. ಸೊ ನೀವು ಏನಾದರೂ ನಮ್ಮ ಗೋಲ್ಡನ್ ವಾಯ್ಸ್ ವರ್ಕ್ಶಾಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ತಾ ಇರೋ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಆ ಎಬಿಲಿಟಿ ಇದೆಯೋ ಇಲ್ವೋ ಅಂತ. ಬಿಗಿನರ್ಸ್ ಲೆವೆಲ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ, ವೀಕೆಂಡ್ 2 ಡೇಸ್, ಸ್ಯಾಟರ್ಡೆ ಸಂಡೆ 2 ದಿನ ಇರುತ್ತೆ. ಸೊ ನೀವು ಅದರಲ್ಲಿ ಪ್ರಯತ್ನ ಮಾಡ್ಬೋದು, ಅದರಲ್ಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಈ ಕ್ಷೇತ್ರ ನನಗೆ ಆಗುತ್ತಾ ಇಲ್ವೋ ಅಂತ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಬರ್ತಾರೋ ಸಾಂಖ್ಯಗೆ ಸಂಪರ್ಕಿಸಿ. ಬಹಳ ಖುಷಿ ಆಯ್ತು ಅನಿಕೇತ್, ಇದೇ ತರ ನೀವು ಯಶಸ್ಸನ್ನ ಕಾಣ್ತಾ ಇರಿ, ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಈ ಲೈನ್ಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮಗೆ. ಸೊ ಅದಾದ್ಮೇಲೆ ಈ ಅವಕಾಶಕ್ಕೂ ಕೂಡ ಥ್ಯಾಂಕ್ಸ್. ಹಾಗೆ ಈ ಜರ್ನಿನಲ್ಲಿ ಯಾರು ನನ್ನ ಜರ್ನಿನ ಭಾಗವಾಗಿದ್ದಾರೋ, ಅವಕಾಶಗಳು ಕೊಟ್ಟಿದ್ದಾರೋ, ಹೊಸಬ ಅಂತ ನೋಡ್ದೇಲೆ ಟ್ರೈ ಮಾಡೋಣ, ಪ್ರಯತ್ನ ಪಟ್ಟರೆ ಆಗ್ಬೋದು ಅಂತ ಒಂದು ಭಾವನೆ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಕರ್ಕೊಂಡ್ಬಂದಿರೋ ಅವ್ರಿಗೆಲ್ಲ ಎಂಬುದಕ್ಕೆ ನಾನು ಥ್ಯಾಂಕ್ಸ್ ಎಲ್ಲ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರ.